ಸ್ಟೂಡೆಂಟ್ಸ್, ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ, ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಯಾರ್ಯಾರು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನೋಡ್ತಾ ಇದ್ದೀರಾ, ಆದ್ರೆ ಎಷ್ಟೊಂದು ಜನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಹಾಗೆ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ, ಯಾಕೆಂದ್ರೆ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆಲ್ಲ ನಾನು ಹೊಸ ಹೊಸ ವಿಡಿಯೋಸ್ ರಿಲೀಸ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ, ನೀವು ಮತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಹಾಗೇನೆ ಜಾಯಿನ್ ಆಪ್ಷನ್ ಬಟನ್ ಒಂದು ಇದೆ, ಓಕೆನಾ, ನಿಮಗೆ ನಮ್ಮ ಚಾನೆಲ್ ಇದ್ರ ಕೆಳಗಡೆ ಒಂದು ಜಾಯಿನ್ ಅಂತ ಹೇಳಿ ಬ್ಲೂ ಕಲರ್ ಅಲ್ಲಿ ಜಾಯಿನ್ ಅಂತ ಹೇಳಿ ಒಂದಿರುತ್ತೆ, ಜಾಯಿನ್ ಆಪ್ಷನ್ ಅಲ್ಲಿ ಸೇರ್ಕೊಳ್ಳಿ. ಅದರಿಂದ ನಿಮಗೆ ನಿಮ್ಮ ಡೌಟ್ಸ್ ಏನಾದ್ರೂ ಬಂದ್ರೆ ಖಂಡಿತ ನನಗೆ ಕಾಲ್ ಮಾಡಬಹುದು, ಹಾಗೆ ನೀವು ನಿಮ್ಮ ಡೌಟ್ಸ್ ಅನ್ನ ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಪಡಿಬಹುದು, ಓಕೆನಾ. ಈಗ ಫಸ್ಟ್ ಕ್ವಶನ್ ಓದ್ಬಿಡೋಣ, ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ನಾಗರಾಜ್, ಕಂಪ್ಯೂಟ್ ಈಸ್ ಟೋಟಲ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 2020-21. If he is a resident, not ordinary resident and non-resident ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಪಾಯಿಂಟ್ ಏನಪ್ಪ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಫ್ರಮ್ ರಾಯಚೂರ್ ಅಂತ ಹೇಳ್ತಾರೆ. ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ರಾಯಚೂರ್, ರಾಯಚೂರ್ ಎಲ್ಲಿದೆಯಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇದೆ, ಓಕೆನಾ. ರಾಯಚೂರು ಎಂತ ಕರ್ನಾಟಕ, ಅದು ಹೈದರಾಬಾದ್ ಕರ್ನಾಟಕ, ಅದು ಇಂಡಿಯಾನಲ್ಲಿ ಇರೋದ್ರಿಂದ ಇನ್ಕಮ್ ಅರ್ನ್ ಮಾಡಿರೋದು ರಾಯಚೂರಲ್ಲಿ, ಇಂಡಿಯಾನಲ್ಲಿ. ಸೊ ದೇರ್ ಫೋರ್ ಅದನ್ನ ಮೂರು ಕಡೆ ಟ್ಯಾಕ್ಸ್ ಮಾಡಿ 50,000 ಅಂತ, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಯುಕೆ ಕಂಟ್ರೋಲ್ ಫ್ರಮ್ ಇಂಡಿಯಾ 60,000 ಅಂತ ಹೇಳ್ತಾರೆ. ನೋಡಿ, ಬಿಸ್ನೆಸ್ ಮಾಡಿರೋದು ಯುಕೆ ನಲ್ಲಿ, ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಯುಕೆ ಇಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಲ್ಲಿ, ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾದಲ್ಲಿ ಕಂಟ್ರೋಲ್ ಆಗಿದೆ. ಸಿ ಕಂಟ್ರೋಲ್ ಅನ್ನೋಂತ ವರ್ಡ್ ಬಂದ್ರೆ ಫಸ್ಟ್ ಟೂ ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡಿ, ಮೂರನೇ ಕೇಸ್ ಅಲ್ಲಿ ನಾನ್ ರೆಸಿಡೆಂಟ್ ಕಾಲಮ್ ಅಲ್ಲಿ ಡ್ಯಾಶ್ ಅಂತ ಹಾಕಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಓದೋಣ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್, ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಜಪಾನ್ ಅಲ್ಲಿ ಅರ್ನ್ ಮಾಡಿದೀವಿ, ಜಪಾನ್ ಅಲ್ಲೇ ರಿಸೀವ್ ಮಾಡಿದ್ವಿ, ಇಂಡಿಯಾನಲ್ಲಿ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಜಪಾನ್ ಅಲ್ಲೇ ಆಗಿರೋದ್ರಿಂದ 30,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿ, ಓಕೆನಾ. ನಾಲ್ಕನೇ ಪಾಯಿಂಟ್ ನೋಡೋಣ, ಇನ್ಕಮ್ ಫ್ರಮ್ ಬಿಸ್ನೆಸ್, ಓಕೆನಾ, ಇನ್ ಇಂಡಿಯಾ. ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ, ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದು, ಹಾಗಾದ್ರೆ ಮುಂದಕ್ಕೆ ಹೋದ ಅವಶ್ಯಕತೆ ಇಲ್ಲ. ಬಟ್ ರಿಸೀವ್ಡ್ ಇನ್ ಪಾಕಿಸ್ತಾನ್ ಅಂತ ಹೇಳ್ತಿದ್ರೆ ಅವನು ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ, ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಏನ್ ಮಾಡ್ತೀವಿ, ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟ್ ಮಾಡ್ತೀವಿ? 50,000 ಮಾಡ್ತೀವಿ. ಅವನು ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ. ಇದು ನಾಲ್ಕನೇ ಪಾಯಿಂಟ್ ಆಯ್ತು. ಐದನೇ ಪಾಯಿಂಟ್ ನೋಡೋಣ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಸ್ಯಾಲರಿ ಎಲ್ಲಿ ರಿಸೀವ್ ಮಾಡಿರೋದು? ಇಂಡಿಯಾನಲ್ಲಿ ರಿಸೀವ್ ಮಾಡಿರೋದು. ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಯುಎಸ್ಎ, ಅಮೆರಿಕಾನಲ್ಲಿ ನೀನ್ ಕೆಲಸ ಮಾಡಿದ್ಯಾ, ಅರ್ನ್ ಮಾಡಿದ್ಯಾ? ರಿಸೀವ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ ರಿಸೀವ್ ಮಾಡಿರೋದ್ರಿಂದ ಇಲ್ಲಿ ರಿಸೀವ್ಡ್ ಅನ್ನೋ ವರ್ಡ್ ಇರೋದ್ರಿಂದ 70,000 ರುಪೀಸ್ ಅನ್ನ ನಾವು ಮೂರು ಕಡೆಯನ್ನು ಟ್ಯಾಕ್ಸ್ ಮಾಡ್ತೀವಿ. ಕಾರಣ ಏನು ಅಂದ್ರೆ ಆ ಇನ್ಕಮ್ ರಿಸೀವ್ ಮಾಡಿರೋದು, ಏನ್ ಮಾಡಿರೋದು? ರಿಸೀವ್ ಮಾಡಿರೋದು ಇಂಡಿಯಾದಲ್ಲಿ. ನೆಕ್ಸ್ಟ್ ಆರನೇ ಪಾಯಿಂಟ್ ನೋಡೋಣ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳು 10,000 ಅಂತ ಹೇಳ್ತಾರೆ. ನಾನು ಆವಾಗ್ಲೇ ಹೇಳಿದ್ದೆ, ಇಂಟ್ರೆಸ್ಟ್ ಇನ್ಕಮ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಇಂಟ್ರೆಸ್ಟ್ ಏನಾದ್ರೂ ಅರ್ನ್ ಮಾಡಿದ್ರೆ ಅದು ಇಂಡಿಯಾನಲ್ಲಿ ಇನ್ಕಮ್ ಅರ್ನ್ ಮಾಡಿದಾಗೆ ಅದಕ್ಕೆ 10,000 ರುಪೀಸ್ ನ ಟ್ಯಾಕ್ಸ್ ಮಾಡ್ತೀವಿ, ಅವನು ಯಾವುದೇ ಸ್ಟೇಟಸ್ ಅನ್ನು ಇದ್ರೂ ಕೂಡ, ಓಕೆನಾ. ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಓಕೆ ಇನ್ ಸಿಲೋನ್. ಸಿಲೋನ್ ಅಂದ್ರೆ ಶ್ರೀಲಂಕಾ, ಶ್ರೀಲಂಕಾದ ಹಳೆ ಹೆಸರು ಸಿಲೋನ್ ಅಂತ ಇತ್ತು. ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಸಿಲೋನ್ ಅಥವಾ ಶ್ರೀಲಂಕಾ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ 30,000 ಅಂತ ಇದೆ. ನೋಡಿ, ಕಂಟ್ರೋಲ್ಡ್ ಬಿಸ್ನೆಸ್ ಅರ್ನ್ ಮಾಡಿರೋ, ಬಿಸ್ನೆಸ್ ನಲ್ಲಿ ಇನ್ಕಮ್ ಅರ್ನ್ ಮಾಡಿರೋದು ಶ್ರೀಲಂಕಾನಲ್ಲಿ ಸಿಲೋನ್ ಅಲ್ಲಿ, ರಿಸೀವ್ ಮಾಡಿರೋದು ಸಿಲೋನ್ ಅಲ್ಲಿ, ಆದ್ರೆ ಆ ಬಿಸ್ನೆಸ್ ಹೆಡ್ ಆಫೀಸ್ ಕಂಟ್ರೋಲ್ ಆಗಿರೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ 30,000 ರೂಪಾಯಿನ ಫಸ್ಟ್ ಟೂ ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ.
ಈ ಪಾಯಿಂಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನದು ಅಂದ್ರೆ ಈ 30,000 ರುಪೀಸ್ ಏನ್ ಮಾಡಿದೀವಿ ಇದರಲ್ಲಿ 1/3 ಅಷ್ಟು ರಿಸೀವ್ ಆಗಿರೋದು ಇಂಡಿಯಾದಂತೆ. ಹಾಗಾದ್ರೆ 30,000 ಅಲ್ಲಿ 1/3 ಎಷ್ಟು ಬರುತ್ತಪ್ಪ ಅಂದ್ರೆ 10,000 ಇಂಡಿಯಾದಲ್ಲಿ ರಿಸೀವ್ ಮಾಡಿರೋದ್ರಿಂದ ಈ ವ್ಯಕ್ತಿ ನಾನ್ ರೆಸಿಡೆಂಟ್ ಆದ್ರೂ ಕೂಡ 10,000 ಮೇಲೆ ಏನ್ ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಯಾಕೆ ಅಂದ್ರೆ ರಿಸೀವ್ ಆಗಿರೋದಲ್ಲಿ ಇಂಡಿಯಾದಲ್ಲಿ ಆಗಿರೋದ್ರಿಂದ. ಓಕೆನಾ, ನೆಕ್ಸ್ಟ್ 8th ಪಾಯಿಂಟ್ ಹೋಗೋಣ. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ, ನೋಡಿ ವೆರಿ ಕ್ಲಿಯರ್ ಆಗಿದೆ. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ, ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲ ಬೇರೆ ದೇಶದಲ್ಲಿ, ಬಟ್ ರಿಸೀವ್ ಆಗಿರೋದಲ್ಲಿ ಇಂಡಿಯಾನಲ್ಲಿ. ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಕುವೈತ್, ಸಿ ಕುವೈತ್ ಹೋಗಿದ್ದೀನಿ, ಅಲ್ಲಿ ಕೆಲಸದಲ್ಲಿ ಇದ್ದೀನಿ, ಅರ್ನ್ ಮಾಡಿರೋ ದುಡ್ಡೆಲ್ಲ ನನ್ನ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಲ್ಲಿ ಡೆಪಾಸಿಟ್ ಮಾಡಿದ್ದೀನಿ, ಡೈರೆಕ್ಟ್ ಆಗಿ ದುಡ್ಡೆಲ್ಲ ನಮ್ಮ ಫ್ಯಾಮಿಲಿಗೆ ಬರ್ತಾ ಇದೆ. ಸೊ ಹಾಗಾದ್ರೆ ರಿಸೀವ್ ಆಗಿರೋದು ಇನ್ಕಮ್ ಇಂಡಿಯಾನಲ್ಲಿ ಆಗಿರೋದ್ರಿಂದ 35,000 ರುಪೀಸ್ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀನಿ. ಸೊ ಇಲ್ಲಿ ಬರೀರಿ ಇನ್ ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಕುವೈತ್, ಎಲ್ಲಾ ಪಾಯಿಂಟ್ ಗಳು ಹಾಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, 9th ಪಾಯಿಂಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ನಾಟ್ ಟ್ಯಾಕ್ಸಬಲ್ ಇನ್ ಆಲ್ ದ ಕೇಸಸ್. ಯಾಕೆಂದ್ರೆ ಈ ವರ್ಡ್ ಬಂದ್ರೆ ಸಾಕು, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅಂದ್ರೆ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ 10th ಪಾಯಿಂಟ್ ನೋಡೋಣ, ಡಿವಿಡೆಂಡ್ಸ್ ರಿಸೀವ್ಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ ರುಪೀಸ್ 5,000 ಅಂತ ಹೇಳ್ತಾರೆ. ನೋಡಿ, ಎನಿ ಡಿವಿಡೆಂಡ್ಸ್ ಫ್ರಮ್ ಫಾರಿನ್ ಕಂಪನಿ, ಐ ಮೀನ್ ಇಂಡಿಯನ್ ಕಂಪನಿ, ಎನಿ ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ ಅಥವಾ ಡೊಮೆಸ್ಟಿಕ್ ಕಂಪನಿ ಆದ್ರೆ ಅದನ್ನ ಎಕ್ಸೆಂಪ್ಟೆಡ್ 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 ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ರುಪೀಸ್ 4,000 ಅಂತ ಇದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 4,000 ರೂಪಾಯಿ ಇಂಟ್ರೆಸ್ಟ್ ಅರ್ನ್ ಮಾಡಿದೀವಿ, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಪಾಸಿಟ್ ಮಾಡಿದೀವಿ, ಅದರಿಂದ ಇಂಟ್ರೆಸ್ಟ್ ಬಂದಿದೆ 4,000 ರೂಪಾಯಿ ಬಂದಿದೆ. ನಾನು ಆವಾಗಲೇ ಪ್ರೊಫಾರ್ಮನ್ ಅಲ್ಲಿ ಹೇಳ್ತಾ ಇದ್ದೆ. ನೋಡಿ, ಯಾವುದೇ ಇಂಟ್ರೆಸ್ಟ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಬಂದ್ರೆ 3,500 ವರೆಗೂ ಎಕ್ಸೆಪ್ಷನ್ ಇರುತ್ತೆ, ಆದ್ರೆ ಇಲ್ಲಿ ಅರ್ನ್ ಮಾಡಿರೋದು 4,000 ರುಪೀಸ್ ಆಗಿರೋದ್ರಿಂದ ನಾವು 500 ರುಪೀಸ್ ನ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇನ್ನು ಉಳಿದಿದ್ದನ್ನ ಎಕ್ಸೆಪ್ಷನ್ ಕೊಡ್ತೀವಿ. ಅರ್ಥ ಆಗ್ತಾ ಇದೆಯಾ? ವೆರಿ ಗುಡ್. ಲಾಸ್ಟ್ ಪಾಯಿಂಟ್ ಬರೋಣ, ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ಡ್ ಇನ್ ನೇಪಾಳ. ನೋಡಿ, ಅಗ್ರಿಕಲ್ಚರಲ್ ಇನ್ಕಮ್ ನೇಪಾಳ, ಇಲ್ಲಿ ಬರೀರಿ ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ಡ್ ಇನ್ ನೇಪಾಳ ರುಪೀಸ್ 25,000 ಅಂತ ಹೇಳ್ತಾ ಇದೀವಿ. ಅರ್ನ್ ಮಾಡಿರೋದು ನೇಪಾಳ ಅಲ್ಲೇ, ಏನು ಕೊಟ್ಟಿಲ್ಲ ಅಂದ್ರೆ ರಿಸೀವ್ ಮಾಡಿರೋದು ಕೂಡ ನೇಪಾಳಲ್ಲೇ ಆಗಿರುತ್ತೆ. ಹಾಗಾದ್ರೆ ಈ ವ್ಯಕ್ತಿ ಏನಾದ್ರೂ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ಪಾಯಿಂಟ್ ಆಯ್ತು. ಈಗ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 10, 3, 6, 9, 10, 17, 22, 23, 24, 36, 360,500. ಇದು 500, 5, 3, 6, 7, 14, 19, 25, 30. ನೆಕ್ಸ್ಟ್ ಇದು ನೋಡೋಣ, 5, 3, 4, 5, 12, 17, 22, 225,000. ಇಷ್ಟು ಮಾಡಿದ್ರೆ ನೋಡಿ 14 ಮಾರ್ಕ್ಸ್, ಈ ತರದ ಕ್ವಶನ್ ನಿಮ್ಗೆ 14 ಮಾರ್ಕ್ಸ್ ಬರುತ್ತೆ, 12 ಪಾಯಿಂಟ್ಸ್ ಇರುತ್ತೆ. ಎಲ್ಲಾ ಪಾಯಿಂಟ್ಸ್ ನಾನು ಡಿಸ್ಪ್ಲೇ ಮಾಡಿದೀನಲ್ವಾ, ಆ ಡಿಸ್ಪ್ಲೇ ಹಾಕಿರೋದನ್ನ ಏನಿದೆ ಆ ಪಾಯಿಂಟ್ ನ ಪಾಯಿಂಟ್ ನಂಬರ್ 1-12 ಹಾಗಾಗಿ ಬರೆದು ಬಿಡಿ. ಅಮೌಂಟ್ ಬರಿಬೇಡಿ ಪರ್ಟಿಕ್ಯುಲರ್ಸ್ ಅಲ್ಲಿ. ಅಮೌಂಟ್ ಟ್ಯಾಕ್ಸಬಲ್ ಅಲ್ಲ, ಯಾವ ಕೇಸಲ್ಲಿ ಟ್ಯಾಕ್ಸಬಲ್ ಅಲ್ಲಿ ಮಾತ್ರ ಅಮೌಂಟ್ ಹಾಕಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.